ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ ನಿಮ್ಮೆಲ್ಲರಿಗೂ. ಅಮೋಘ್ ಟಿವಿಯ ಗುರುಪ್ರಸಾದ್ ಮಾಡುವಂತಹ ವಂದನೆಗಳು. ಆರೋಗ್ಯ ಸೂತ್ರ ಕಾರ್ಯಕ್ರಮ ಇವತ್ತು ಸಾಕಷ್ಟು ಗಂಭೀರವಾದಂಥ ಒಂದು ಚಿಂತನೆಯೊಂದಿಗೆ ಮತ್ತು ವಿಷಯನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಏನಪ್ಪ ಅಂತಂದರೆ, ಈಗ ಕೊರೋನಾ ಎರಡನೇ ಅಲೆಯನ್ನು ನಾವು ಯಶಸ್ವಿಯಾಗಿ ವ್ಯಾಕ್ಸಿನನ್ನು ಪಡ್ಕೊಳ್ಳೋದ್ರ ಮುಖಾಂತರವೋ ಒಂದು ಧೈರ್ಯದಿಂದ ಹೊರಗಡೆ ಓಡಾಡ್ತಾ ಇದ್ದೀವಿ. ಜನಜೀವನ ಹೇಗಿದ್ದಾಗಿ ನಡೀತಾ ಇದೆ, ಉದ್ಯೋಗಸ್ಥರು ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ, ಶಾಲಾ ಕಾಲೇಜುಗಳು ಆರಂಭ ಆಗಿದೆ, ಇದು ಬಹಳ ಪ್ರಮುಖವಾದಂಥ ವಿಚಾರ. ಆದರೆ ಅಕ್ಟೋಬರ್ ತಿಂಗಳಿಗೆ ಅಥವಾ ಈ ಸೆಪ್ಟೆಂಬರ್ ಎಂಡ್ಗೆ ಕೊರೋನಾ ಮೂರನೇ ಅಲೆ ಕರ್ನಾಟಕವನ್ನು ಕೂಡ ಬಾಧಿಸುತ್ತೆ ಅನ್ನುವಂಥ ಅನೇಕ ತಜ್ಞರ ಅಭಿಪ್ರಾಯ ಮತ್ತು ಸರ್ಕಾರದ ದೂರದೃಷ್ಟಿ ಚಿಂತನೆ ಒಂದು ಕಡೆ ಆತಂಕಕ್ಕೆ ಈಡು ಮಾಡ್ತಾ ಇದೆ. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಗಮನಿಸಬಹುದು. ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಮಕ್ಕಳನ್ನು ಮತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವೃದ್ಧರನ್ನು. ಸೊ ಹಾಗಿದ್ದಾಗ ಮಕ್ಕಳನ್ನು ಹೇಗಪ್ಪ ಕಾಪಾಡ್ಕೊಳ್ಳೋದು ಅನ್ನುವಂಥ ದೊಡ್ಡ ಪ್ರಶ್ನೆ ನನಗೀಗಾಗಲೇ ಕಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಹೇಳಬೇಕಂದ್ರೆ ರಾಯಚೂರಿನಲ್ಲಿ ಡೆಂಗಿ ಜ್ವರಕ್ಕೆ ಮಗು ಬಲಿಯಾಗಿರುವಂಥ ಘಟನೆಯನ್ನು ಕೂಡ ನಾವು ಸ್ಮರಿಸ್ಕೊಂಡ್ರೆ ಆತಂಕ ಹೆಚ್ಚಾಗೋದಕ್ಕೆ ಖಂಡಿತವಾಗಿ ಇದು ಕಾರಣ ಆಗುತ್ತೆ. ಪೋಷಕರು ಕೂಡ ಹೆದರ್ತಾ ಇದ್ದಾರೆ, ಮಕ್ಕಳನ್ನು ಹೇಗೆ ಶಾಲೆಗೆ ಕಳಿಸೋದು, ಒಳ್ಳೆ ಸಮಯದಲ್ಲಿ ಶಾಲೆ ಆರಂಭ ಮಾಡಿಬಿಟ್ರಲ್ಲ, ಎಂಥ ಪಿಕಲಾಟಿಕೆ ಬಂತು ಅನ್ನೋ ಆತಂಕ ಇದ್ದೇ ಇರುತ್ತೆ. ಸೊ ಇದೆಲ್ಲ ವಿಚಾರವಾಗಿ ಮತ್ತು ಸಾಮಾನ್ಯವಾಗಿ ಸಹಜವಾಗಿ ಕಾಡುವಂತಹ ಈ ಜ್ವರ, ಮಕ್ಕಳಿಗೆ ಜ್ವರ ಬಂದೇ ಬರುತ್ತೆ. ಸೊ ಹೀಗಿದ್ದಾಗ ಅವರನ್ನು ಕಾಪಾಡಿಕೊಳ್ಳೋದು ಹೇಗೆ, ಈ ಸಂದರ್ಭದಲ್ಲಿ ಪೋಷಕರಾದಂಥವ್ರು ಏನು ಮಾಡಬೇಕು ಅನ್ನೋ ಎಲ್ಲ ವಿಚಾರವಾಗಿ ನಾವಿವತ್ತು ಆರೋಗ್ಯ ಸೂತ್ರದಲ್ಲಿ ಮಾತನಾಡೋಣ. ನಮ್ಮ ಜೊತೆ ತುಮಕೂರಿನ ಖ್ಯಾತ ಮಕ್ಕಳ ಚಿಕಿತ್ಸಾ ತಜ್ಞರಾದಂಥ ಡಾಕ್ಟರ್ ಅಶೋಕ್ ಅವರು, ಮಡಿಲು ಆಸ್ಪತ್ರೆಯ ಡಾಕ್ಟರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಈ ಎಲ್ಲ ವಿಚಾರಗಳ ಬಗ್ಗೆ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಮೊದಲನೇದಾಗಿ ಈ ಕೊರೋನಾ ಅಲೆ ಮಕ್ಕಳಿಗೆ ಬಾಧಿಸುತ್ತೆ ಅನ್ನುವಂಥದ್ದು, ಅದು ಮೂರನೇ ಅಲೆ ಹೆಚ್ಚಾಗಿ ಮಕ್ಕಳನ್ನ ಫೋಕಸ್ ಆಗುತ್ತೆ ಅನ್ನುವಂಥ ವಿಚಾರ ಒಂದು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಬಹಳ ಪೋಷಕರಿಗೆ. ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ವ್ಯಾಕ್ಸಿನ್ ಇಲ್ಲದೆ ಮಕ್ಕಳನ್ನು ಈಗಾಗಲೇ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದಾಯಿತು, ಈಗ ಮೂರನೇ ಅಲೆಗೆ ಅನಿವಾರ್ಯವಾಗಿ ಶಾಲೆಗೆ ಕಳಿಸ್ಬೇಕಾದಂಥ ಒಂದು ಸಂದರ್ಭ ಇರೋದ್ರಿಂದ ಇದು ನಿಜವಾಗಿಯೂ ಮಕ್ಕಳಿಗೆ ಕೆಡಕಾಗುತ್ತಾ ಅಂತ ಏನು ಅಭಿಪ್ರಾಯ ಇದೆ ತಮ್ಮದು? ಇಲ್ಲ, ಇದು ಮೂರನೇ ಅಲೆ ಬರುತ್ತೆ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಈವನ್ ಯಾರು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರಿಗೂ ಕನ್ಫ್ಯೂಷನಲ್ಲಿದೆ. ಅಂದರೆ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಸೆಕೆಂಡ್ ವೇವ್ನು ಯಾರೂ ಪ್ರಿಡಿಕ್ಟೇ ಮಾಡಿರಲಿಲ್ಲ. ನಿಜ, ಹೌದು. ಈಗ ಥರ್ಡ್ ವೇವ್ನು ಅದೇ ಥರ ಇದೆ, ಬರಲೂಬಹುದು ಬರದಲ್ಲೇನು ಇರಬಹುದು. ಬಟ್ ಏನು ಬಂದ್ರೂ ಏನು ವರಿ ಮಾಡೋ ಅವಶ್ಯಕತೆ ಅಂತೂ ಇಲ್ಲ. ಏಕೆಂದರೆ ಈಗ ಮೊದಲನೇ ವೇವಲ್ಲೂ ಸೆಕೆಂಡ್ ವೇವಲ್ಲೂ ಮಕ್ಕಳಿಗೆ ಎಫೆಕ್ಟ್ ಆಗಿತ್ತು, ಯಾರಿಗೂ ಏನು ಆ ಥರ ತೊಂದರೆ ಆಗಿರಲಿಲ್ಲ. ಈವನ್ ಥರ್ಡ್ ವೇವ್ ಬಂದ್ರೂ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬಟ್ ಹಂಗತ್ರ ಬರದಲ್ಲೇ ಬರೋದೇ ಇಲ್ಲ ಅಂತ ಅನ್ಕೊಂಡು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಇರಲೂಬಾರ್ದು. ಸೊ ಏನು ಮುನ್ನೆಚ್ಚರಿಕೆ ಏನು ಪಾಲಿಸ್ತಾ ಇದ್ದೀವಿ ಅದನ್ನು ಪಾಲಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಬಟ್ ಡೆಫಿನೆಟ್ಲಿ ಇದು ಬಂದೇ ಬರುತ್ತೆ ಇಲ್ಲ ಬರೋದೇ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಓಕೆ, ಈ ವೈರಸ್ ಇರೋದೇ ಹಂಗೆ. ಸೊ ಮುನ್ನೆಚ್ಚರಿಕೆಯಾಗಿ ಅಟ್ಲೀಸ್ಟ್ ಇನ್ನೊಂದು 6 ಮಂತ್ಸ್ ನಾವು ಜಾಗೃತವಾಗಿದ್ದರೆ ಒಳ್ಳೆಯದು. ಓಕೆ ಸರ್, ಯಾಕೆಂದರೆ ನಿನ್ನೆ ಈಗಾಗಲೇ ನಾವು ಪ್ಯಾಕೇಜನ್ನು ನೋಡಿದಂಥ ಸಂದರ್ಭದಲ್ಲಿ ತುಮಕೂರಿನ ಡಿ ಹೆಚ್ ನಾಗೇಂದ್ರಪ್ಪ ಮಾಹಿತಿ ಕೊಟ್ಟಿದ್ದಾರೆ, ಕೇವಲ 10 ದಿನದಲ್ಲಿ ಸುಮಾರು 73 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋಂಥದ್ದು. ಅಂದರೆ ಸಿವಿಆರ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಪಾಸಿಟಿವ್ ಅದು ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು ಗೊತ್ತಿಲ್ಲ, ರೆಸಿಸ್ಟೆನ್ಸ್ ಪವರ್ ಮಕ್ಕಳೇ ಜಾಸ್ತಿ ಇದೆ ಅಂತ ಎಲ್ಲರೂ ಹೇಳ್ತಾರೆ, ನೀವು ಕೂಡ ಅದನ್ನು ಹೇಳ್ತೀರಿ. ಸೊ ಹೀಗಿದ್ದಾಗ ಈ ಪಾಸಿಟಿವ್ ಅಂತ ಬಂದಾಗಲೇ ಭಯ ಜಾಸ್ತಿ ಆಗುತ್ತೆ. ಸೊ ಹೇಗೆ ನಾವು ಅದನ್ನು ಅದಕ್ಕೆ ಗೊತ್ತಿಲ್ಲ, ನಮ್ಗೆ ಅದು ರಿಕವರ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಹೆಂಗೆ ಅದನ್ನು ತಡ್ಕೊಳ್ಳೋದಾದ್ರೆ ಹೆಂಗೆ ಅಂತ. ಇಲ್ಲ, ಪಾಸಿಟಿವಿಟಿ 73 ಪಾಸಿಟಿವ್ ಅಂತ ಬಂದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಸೆಕೆಂಡ್ ವೇವಲ್ಲಿ ಅಡಲ್ಟ್ ಎಷ್ಟು ಪಾಪ್ಯುಲೇಷನ್ಗೆ ಬಂದಿತ್ತೋ ಪಿಡಿಯಾಟ್ರಿಗೂ ಅಷ್ಟೇ ಎಫೆಕ್ಟ್ ಆಗಿತ್ತು. ಓಕೆ, ಬಟ್ ಏನಂದರೆ ಅವ್ರಿಗೆ ಯಾರಿಗೂ ಸಿಂಪ್ಟಮ್ಸ್ ಇರಲಿಲ್ಲ, ಸಿಂಪ್ಟಮ್ಸ್ ಇದ್ರೂ ಮೈಲ್ಡ್ ಸಿಂಪ್ಟಮ್ಸ್, ಏನು ಒಂದಿನ ಜ್ವರ ಬರುತ್ತೆ, ನೆಗಡಿ ಕೆಮ್ಮು. ಸೊ ಹಂಗಾಗಿ ಅದು ಜಾಸ್ತಿ ಹೈಲೈಟ್ ಆಗಲಿಲ್ಲ. ಈಗ ಅಡಲ್ಟ್ ಅಂದರೆ ತುಂಬ ಸೀರಿಯಸ್ ಆದರೂ ಕೆಲವು ಡೆತ್ತು ಆಯಿತು. ಸೊ ಆ ರೇಂಜ್ಗೆ ಹೋಗಲಿಲ್ಲ. ಅಡಲ್ಟ್ ಕಂಪೇರ್ ಮಾಡಿದ್ರೆ ಈವನ್ 1% ನಮ್ಮದು ಸಿವಿಯಾರಿಟಿ ವೈಸ್. ಓಕೆ, ಇದು ಇನ್ಫೆಕ್ಷನ್ ವೈಸ್ ಇತ್ತು, ಆಲ್ಮೋಸ್ಟ್ ಅಡಲ್ಟ್ ವೈಸ್ ಅಷ್ಟೇ ಇತ್ತು. ಈಗ 79 ಪಾಸಿಟಿವ್ ಬಂತು ಅಂತ ಹೇಳ್ಬಿಟ್ಟು ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇವ್ರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಮೈಲ್ಡ್ ಸಿಂಪ್ಟಮ್ಸು, ಮಾಡ್ರೇಟ್ ಸಿಂಪ್ಟಮ್ಸು ಇದೆ ಅಷ್ಟೆ. ಇಲ್ಲಿವರೆಗೂ ಈಗ ಲಾಸ್ಟ್ ಒಂದು 2 ಮಂತ್ಸ್ ಆದ್ಮೇಲಿಂದ ಕೊರೋನಾಯಿಂದ ಅಂತೂ ಪೀಡಿಯಾಟ್ರಿಕ್ಸಲ್ಲಿ ಯಾವುದೂ ಡೆತ್ ಆಗಿಲ್ಲ, ಯಾವುದೇ ಸಮಸ್ಯೆ ಇಲ್ಲ ಅಂತ. ಯಾವುದು ಡೆತ್ ಸರ್? ಈಗ ಮಕ್ಕಳಿಗೆ ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಸಾಕಷ್ಟು ವ್ಯಾಕ್ಸಿನ್ಗಳನ್ನು ಹಾಕಿಸಲಾಗಿರುತ್ತೆ. ಬಟ್ ನಮ್ಮ ಕೊರೋನಾ ವ್ಯಾಕ್ಸಿನ್ನೇ ಡಿಫ್ರೆಂಟು, ಈ ವ್ಯಾಕ್ಸಿನ್ಗಳೇ ಡಿಫ್ರೆಂಟು. ಆದರೂ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಏನಾದರೂ ಸ್ವಲ್ಪ ಅವರಿಗೆ ಸಿವಿಆರ್ಟಿ ತಡೆಗಟ್ಟಕ್ಕೆ ಸಾಧ್ಯನಾ ಹೇಗೆ ಅಂತ?
ಇಲ್ಲ ಅಂದ್ರೆ ಅದೇ ಅಂದ್ರೆ ಕೊರೋನಾ ವೈರಸ್ ಡಿಫ್ರೆಂಟ್ ಅಂತ ಏನಿಲ್ಲ, ಏನ್ ವ್ಯಾಕ್ಸಿನ್ಸ್ ಇದಾವೋ ಅದೇ ತರ ಅದು ವ್ಯಾಕ್ಸಿನ್. ಈಗ H1N1 ಅಂತ ಏನ್ ಹೇಳ್ತೀವಿ ಅದಕ್ಕೆ ವ್ಯಾಕ್ಸಿನ್ಸ್ ಇದೆ, ಫ್ಲೂ ವ್ಯಾಕ್ಸಿನ್. ಅಂದ್ರೆ ಆ ವ್ಯಾಕ್ಸಿನ್ ಕೊಡೋದ್ರಿಂದ ಇದಕ್ಕೆ ಕಂಪೇರಿಟಿವ್ಲಿ ಸ್ವಲ್ಪ ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ತಿದಾರೆ ಅಷ್ಟೇ, ಬಟ್ ಅದು ಯಾವುದು ಪ್ರೂವ್ ಆಗಿಲ್ಲ. ಅಂದ್ರೆ ಸುಮ್ಮನೆ ಈಗ ಏನೋ ಈಗ ಅಟ್ಲೀಸ್ಟ್ ಏನಾಗುತ್ತೆ ಅವಾಗ ಅಂದ್ರೆ ಫ್ಲೂ ಕೊಡೋದ್ರಿಂದ H1N1 ಪ್ರಿವೆಂಟ್ ಆಗುತ್ತೆ, ಸೊ ಆ ವೈರಸ್ ಬರೋದು ಕಡಿಮೆ ಆಗುತ್ತೆ. ಸೊ ಅದರಿಂದ ಅಷ್ಟೇ ಅವರು ಅಡ್ವೈಸ್ ಮಾಡ್ತಿದ್ದಾರೆ H1N1 ಫ್ಲೂ ತಗೊಳ್ರಿ ಅಂತ. ಕೋವಿಡ್ ಅಂತೂ ಇನ್ನೂ ವ್ಯಾಕ್ಸಿನ್ ಇಲ್ಲ, ಅದೇನು ಈ ವ್ಯಾಕ್ಸಿನ್ಗಿಂತ ಡಿಫ್ರೆಂಟ್ ಏನಲ್ಲ ಅದನ್ನು. ಸೊ ಏನು ನಾವು ಕೊಡ್ತಾ ಇದ್ದೀವಿ, ಈಗ ಪೋಲಿಯೋ ವ್ಯಾಕ್ಸಿನ್ ಇದೆ, ಫ್ಲೂ ವ್ಯಾಕ್ಸಿನ್ ಇದೆ, DPT ಎಲ್ಲ ಸೇಮ್ ಅದೇ ಥರ ವ್ಯಾಕ್ಸಿನ್ನೇ. ಬಟ್ ಪ್ರಾಬಬ್ಲಿ ಅದು ಬರುತ್ತೆ ಇನ್ನು ಅನದರ್ 2 months, 3 months ಪೀಡಿಯಾಟ್ರಿಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರಯಲ್ಸ್ ಎಲ್ಲ ನಡೀತಾ ಇದೆ, ಹೋಪ್ಫುಲಿ ಬೈ ಡಿಸೆಂಬರ್ ಸಿಗಬಹುದು. ಓಕೆ ಸರ್, ಈಗ ಅದೇ ನೀವು ಹೇಳಿದಾಗೆ ವ್ಯಾಕ್ಸಿನ್ ಪರೀಕ್ಷಾ ಹಂತದಲ್ಲಿದೆ. ಸೊ ಆ ಪರೀಕ್ಷಾ ಹಂತಕ್ಕೆ ಮೊದಲೇ ಮಕ್ಕಳಿಗೆ ಶಾಲೆಗಳು ಓಪನ್ ಆಗಿರೋದ್ರಿಂದ ಈಗ 6-8 ಆಗಿದೆ, ಮತ್ತು 9-12 ಅಂದರೆ ಆ ಮಕ್ಕಳಿಗೆ ವ್ಯಾಕ್ಸಿನ್ ಇನ್ನೂ ಪರೀಕ್ಷಾ ಹಂತದಲ್ಲಿ ಇರೋದರಿಂದ ಎಲ್ಲೋ ಒಂದು ಕಡೆ ಈ ಅವರು ಗಾಳಿಗೆ ತೆರೆದುಕೊಳ್ಳೋದ್ರಿಂದ ಅಟ್ಮಾಸ್ಫಿಯರ್ಗೆ ಅವರು ಓಪನ್ ಅಪ್ ಆಗೋದ್ರಿಂದ ಥ್ರೂ ಏರ್ಬಾರ್ನ್ ಇದು ಬರೋ ಚಾನ್ಸಸ್ ಇರೋದರಿಂದ ಎಲ್ಲೋ ಒಂದು ಕಡೆ ಭಯ ಇದೆಯಾ ಅವರಿಗೆ ಹೇಗೆ ಅಂತ? ಇಲ್ಲ, ಈಗ ಸ್ಕೂಲೆಲ್ಲ ಓಪನ್ ಆಗಿರೋದು ಆ್ಯಕ್ಚುಲಿ ಒಳ್ಳೆ ಡಿಸಿಷನ್ನೇ. ಓಕೆ, ಏಕೆಂದರೆ ಆ ಡಿಸಿಷನ್ ಮಾಡಬೇಕಂದ್ರೆ ತುಂಬ ಯೋಚನೆ ಮಾಡಿರ್ತಾರೆ. ಸೊ ಎಲ್ಲ ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಂಡು, ಅಂದರೆ ಏನೇ ಒಂದು ಡಿಸಿಷನ್ ತೊಗೊಂಡ್ರು ಅದ್ರಲ್ಲಿ ಸ್ವಲ್ಪ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಇಲ್ಲಿ ಈ ಡಿಸಿಷನಲ್ಲಿ ಅಡ್ವಾಂಟೇಜೇ ಜಾಸ್ತಿ. ಡಿಸ್ಅಡ್ವಾಂಟೇಜ್ ಏನಂದರೆ ಜನ ಗಾಬರಿ ಆಗ್ತಾರೆ ಅಷ್ಟೇ, ಓ ಆ ಪಾಸಿಟಿವ್ ಬಂತು. ಓಕೆ, ಏನೇ ಅದು ಪಾಸಿಟಿವ್ ಬಂದ್ರೂ ಯಾರಿಗೂ ಸಿವಿಯರಿಟಿ ಆಗಿ ಇಲ್ಲ ಡೆತ್ ಆಗಿರೋದು ಉದಾಹರಣೆಗಳೇ ಇಲ್ಲ. ಬಂದಿದೆ ಪಾಸಿಟಿವ್ ಬಂದಿದೆ, ಈಗ ಮಂಗಳೂರಲ್ಲಿ ಒಂದು ಓಪನ್ ಆಯ್ತು, ನರ್ಸಿಂಗ್ ಓಪನ್ ಆಯಿತು, ಆಲ್ಮೋಸ್ಟ್ ಹಾಫ್ ಆಫ್ ದ ನರ್ಸಿಂಗ್ ಸ್ಟೂಡೆಂಟ್ ಪಾಸಿಟಿವ್ ಆದರು, ಬಟ್ ಹಂಗಂತ ಯಾರಿಗೂ ಏನು ಎಫೆಕ್ಟ್ ಆಗಿಲ್ಲ. ಎಲ್ಲ ಐಸೋಲೇಷನ್ ಮಾಡಿದ್ದಾರೆ, ಸೊ ಆರಾಮಾಗಿದ್ದಾರೆ. ಬಟ್ ಅಡ್ವಾಂಟೇಜ್ ಜಾಸ್ತಿ ಇದೆ ಸ್ಕೂಲ್ಗೆ ಹೋಗೋದ್ರಿಂದ, ಅದರದೇ ಆದ ತೊಂದರೆಗಳು ಸುಮಾರಾಗ್ಬಿಟ್ಟಿತ್ತು ಮಕ್ಕಳಲ್ಲಿ. ಒಂದು ಒಬೆಸಿಟಿ, ಸ್ಕೂಲ್ ಆನ್ಲೈನ್ ಕ್ಲಾಸು, ಫಿಸಿಕಲ್ ವರ್ಕ್ ಇಲ್ಲ, ಸೊ ಅದರದೇ ಆದ ಪ್ರಾಬ್ಲಮ್ಸ್ಗಳು ಜಾಸ್ತಿ. ಮತ್ತು ಮಾನಸಿಕವಾಗಿ ತೊಂದರೆ ಅವ್ರಿಗೆ, ಮತ್ತೆ ಕಮ್ಯುನಿಕೇಷನ್ನು, ಸೋಷಿಯಲೈಸೇಷನ್ನು ಎಲ್ಲ ಮಿಸ್ ಆಗ್ತಿತ್ತು. ಸೊ ಈಗ ಅದೆಲ್ಲ ಬಂದಿರೋದ್ರಿಂದ ಅಡ್ವಾಂಟೇಜ್ ಡೆಫಿನೆಟ್ಲಿ ಜಾಸ್ತಿ ಇದೆ. ಸ್ಕೂಲ್ ಓಪನ್ ಆಗಿರೋದು ತಪ್ಪೇ ಅಲ್ಲ, ಸೊ ಧೈರ್ಯವಾಗಿ ಸ್ಕೂಲ್ ಕಳಿಸೋದು ಒಳ್ಳೇದು. ಓಕೆ ಸರ್, ಇನ್ನು ಸೀಸನಲ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ಸೀಸನಲ್ ಸಿಂಪ್ಟಮ್ಸ್, ಫೀವರಿಕಲ್ ಸಿಂಪ್ಟಮ್ಸನ್ನು ನೋಡ್ತೀವಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸೆಪ್ಟೆಂಬರ್ ಮಾಹಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಕಡೆ ಕ್ಲಿನಿಕ್ಗಳಿಗೆ, ಹಾಸ್ಪಿಟ್ಲಿಗೆ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ, ಅಥವಾ ಡೇ ಕೇರ್ನಲ್ಲಿ ಅವರು ಕ್ಯೂರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಸೀಸನಲ್ ಫೀವರ್ ಅಂದರೆ ಏನು, ಯಾಕಾಗಿ ಬರುತ್ತೆ ಅಂತ? ಇದು ಆ್ಯಕ್ಚುಲಿ ಬರುತ್ತೆ, ಈಗ ಈ ಥರ ಸೀಸನ್ ಲಾಸ್ಟ್ 4 years ಬ್ಯಾಕ್ ಇತ್ತು. ಓಕೆ, ಇದು ಕಾಮನ್ ಫ್ಲೂ ಅಂತೀವಿ. ಲೈಕ್ ನಮಗೆ ವೈರಸ್ ಇರ್ತವೆ ಸೇಮ್, ಈಗ ನಮಗೆ ಕೊರೋನಾ ಇದು ಹೆಂಗೆ ಇದನ್ನು ಪ್ಯಾಂಡಮಿಕ್ ಅಂತೀವಿ, ಸೊ ಇದೇ ಥರ ವೈರಸ್ಗಳು ಎಪಿಡೆಮಿಕ್ಸ್ ಅಂತೀವಿ ನಾವು ಅದನ್ನು. ಸೊ ಲೋಕಲ್ ಏರಿಯಾದಲ್ಲಿ ಒಂದೊಂದು ಇದರಲ್ಲಿ ಬರ್ತಾ ಇರ್ತವೆ. ಈ ಲಾಸ್ಟ್ 4 years ಬ್ಯಾಕ್ ಸೇಮ್ ಇದೇ ಥರ ಬ್ರಾಂಕ್ಯುಲೈಟಿಸ್ ಅಂತ ಏನಂತೀವಿ, ಮೇಯ್ನ್ ಇದು ಉಸಿರಾಟಕ್ಕೆ ತೊಂದರೆ ಆಗ್ತಂಥದ್ದು, ಅಂದರೆ ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು, RSV ಅಂತ ವೈರಸ್ ಅದು. ಓಕೆ, ಸೊ ಅದರಿಂದ ಈಗ ಆಲ್ಮೋಸ್ಟ್ ನಾವು ಏನು ಲಾಸ್ಟ್ 2 months ಬ್ಯಾಕು ಒಂದು 10-20 ಪೇಷಂಟ್ ನೋಡ್ತಿದ್ರೆ, ಈಗ ಆಲ್ಮೋಸ್ಟ್ 4 times ಆಗಿದೆ ಅದು. ಓಕೆ ಓಕೆ, ಫೋರ್ ಟೈಮ್ಸ್ ಜಾಸ್ತಿ ಆಗಿದೆ ಪೇಷೆಂಟ್ಗಳು. ಬಟ್ ಯಾರು ಗಾಬರಿ ಆಗೋಂತ ಅವಶ್ಯಕತೆ ಇಲ್ಲ, ಇಲ್ಲೂ ಅಷ್ಟೇ, ಯಾವುದು ಡೆತ್ಸ್ ಯಾವುದು ಇಲ್ಲ. ಪ್ರಾಬ್ಲಮ್ಸ್ ಅಂದ್ರೆ ಫೀವರ್ 4-5 days ಆದ್ರೂ ಕಮ್ಮಿ ಆಗಲ್ಲ, ಎಸ್ಪೆಷಲಿ ಕಾಫ್ 1 week ಆದ್ರೂ ಕಮ್ಮಿ ಆಗಲ್ಲ. ಓಕೆ, ಸೊ ಅದನ್ನ ಸ್ವಲ್ಪ ಸಮಾಧಾನವಾಗಿ, ಡ್ರೈ ಕಾಫ್ ಕೆಲವರಿಗೆ ನಿಮೋನಿಯಾ ತರ ಎಫೆಕ್ಟ್ ಆಗ್ತಾ ಇದೆ. ಓಕೆ, ಇವನ್ ನಿಮೋನಿಯಾ ಬಂದ್ರೂ ಏನು ಅಂತ ಸಿವಿಯರ್ ಜಾಸ್ತಿ ಆಗ್ತಾ ಇಲ್ಲ. ಸೊ ಎಲ್ಲ ಸ್ವಲ್ಪ ಆಂಟಿಬಯೋಟಿಕ್ಕು, IV ಇಂಜೆಕ್ಷನ್ಸ್, ಫ್ಲೂಯಿಡ್ಸ್ ಎಲ್ಲ ಕೊಡ್ತಿದ್ದಂಗೆ ರಿಕವರಿ ಆಗ್ತಾ ಇದ್ದಾರೆ. ಸೊ ಏನು ಅದನ್ನ ನಾವು 2 ಮಾರ್ಟಾಲಿಟಿ ಮಾರ್ಬಿಡಿಟಿ ಅಂತೀವಿ, ಯಾವುದೇ ಡಿಸೀಸ್ ತೊಗೊಂಡ್ರೆ. ಸೊ ಮಾರ್ಟಾಲಿಟಿ ನಿಲ್ಲು, ಸೊ ಏನು ಡೆತ್ತೇ ಇಲ್ಲ ಯಾವುದು. ಸೊ ಮಾರ್ಬಿಡಿಟಿಸ್ ಇದ್ದೇ ಇರುತ್ತೆ, ಅಂದರೆ ಈ ಥರ ಕಾಫು, ನೆಗಡಿ ಅದೆಲ್ಲ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ, ಸ್ವಲ್ಪ ಟೈಮ್ ತೊಗೋತಾ ಇದೆ ಅಷ್ಟೇ. ಪ್ರೊಲಾಂಗ್ ಸಿಂಪ್ಟಮ್ಸ್ ಇರುತ್ತೆ, ಎಸ್ಪೆಷಲಿ ಇನ್ಫ್ಯಾಂಟ್ ಅಂತೀವಿ, ಅಂದರೆ ಈಗ 2-3 months ಅವ್ರಿಗೆ ಸ್ವಲ್ಪ ಜಾಸ್ತಿ ಸಿವಿಯಾರಿಟಿ ಜಾಸ್ತಿ ತೋರಿಸ್ತಾ ಇದೆ. ಬಟ್ ಅದೇ ನಿಮಗೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್, 5-6 ವರ್ಷದವ್ರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ, ಅವ್ರೇನು ಇರುತ್ತೆ ನೆಗಡಿ ಕೆಮ್ಮು ಬಟ್ ಓಡಾಡ್ಕೊಂಡಿರ್ತಾರೆ ಆರಾಮಾಗಿ. ಸರ್, ಈಗ ನೀವು ಹೇಳಿದ್ರಿ ಇನ್ಫ್ಯಾಂಟ್ಸ್ ಅಥವಾ ಬೇಬೀಸ್ ಅಂತ ಹೇಳಿದಾಗ ಅವ್ರಿಗೆ ಚಿಕಿತ್ಸೆ ಹೆಂಗೆ, ಹಾಸ್ಪಿಟಲೈಸೇ ಮಾಡಬೇಕಾ ಅಥವಾ ಹೇಗೆ? ಯಾಕೆಂದರೆ ತುಂಬ
ಕಷ್ಟದಲ್ಲಿರೋರು ಅಥವಾ ದೂರದಲ್ಲಿರೋರು ಇರ್ತಾರೆ, ಪುಟ್ಟ ಮಗುಗೆ ಹಾಸ್ಪಿಟಲೈಸ್ ಅಂತಂದ್ರೆ ಎಲ್ರಿಗೂ ಭಯ ಆಗುತ್ತೆ. ಸೊ ಏನು ಮಾಡೋದು ಅಂದರೆ ಅದೇ ಅದೇ ಸಿವಿಯಾರಿಟಿ ಇರುತ್ತೆ. ಈಗ ಮೈಲ್ಡ್ ಕೇಸ್ ಇದ್ದರೆ ಯೂಶ್ವಲಿ ಅಡ್ಮಿಟ್ ಮಾಡಲ್ಲ, ಬಟ್ ಇವನ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಇವು ಇನ್ಫೆಂಟ್ ಇರೋದ್ರಿಂದ ಈಗ ಅವರು ಎಕ್ಸ್ಪ್ರೆಸ್ ಮಾಡಲ್ಲ, ಮದರ್ಗಳು ನೋಟಿಸ್ ಮಾಡೋದು ಕಷ್ಟ, ಸೈನ್ಸ್ ಸಿಂಪ್ಟಮ್ಸ್ನೆಲ್ಲ ಐಡೆಂಟಿಫೈ ಮಾಡೋದು ಕಷ್ಟ. ಸೊ ಹಂಗಾಗಿ ತುಂಬ ಲೇಟ್ ಸ್ಟೇಜಲ್ಲಿ ಬಂದ್ರೂ ಸೊ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಬೆಟರ್ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ರೀಡ್ ಬ್ರೀತಿಂಗ್ ಅಂತೀವಿ ಅಂದರೆ ಉಸಿರಾಟ ಎಳೆತ ಜಾಸ್ತಿ ಆಗೋದು, ಹಾಲು ಕುಡಿಯೋದು ಕಮ್ಮಿ ಆಗೋದು, ಕೊರಗುತ್ತೆ ಮಗು ಆ ಥರ ಇದ್ದಾಗ, ಇಲ್ಲ ಕುಡಿದಿದ್ದೆಲ್ಲ ವಾಂತಿ ಆಗುತ್ತೆ ಆ ಥರ ಇದ್ದಾಗ ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ ಫೀಡಿಂಗ್ ತೊಗೋತಾ ಇದೆ, ಜಸ್ಟ್ ಬರೀ ಕಾಫ್ ಇದೆ ಅಂದರೆ ಅದನ್ನು ಇವನ್ ಡಾಕ್ಟರ್ಸ್ ಯಾರೂ ಅಡ್ವೈಸ್ ಮಾಡಲ್ಲ ಅಡ್ಮಿಟ್ ಮಾಡೋಕ್ಕೆ. ಈ ಎಸ್ಪೆಷಲಿ ಅದೇ 2 to 6 months ಇರುತ್ತಲ್ಲ, ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಬೇರೆ 1 year ಮೇಲೆ ಯೂಶ್ವಲಿ ಏನು ಆಗಲ್ಲ. ಎಸ್ ವೀಕ್ಷಕರ, ಇನ್ನು ಕೊರೋನಾ ಪಾಸಿಟಿವ್ ಆಗಿರುವಂತಹ ವಿಚಾರವಾಗಿ, ಅದು ಮಕ್ಕಳಲ್ಲಿ ಈ ಬಾರಿ ಕೊರೋನಾ ಪಾಸಿಟಿವ್ ಆಗಿದೆ. ಸುಮಾರು 10 ದಿನಗಳಲ್ಲಿ 73 ಮಕ್ಕಳಿಗೆ ಪಾಸಿಟಿವ್ ಪ್ರಕರಣಗಳು ಸೋಂಕು ಕಂಡು ಬಂದಿರುವಂಥದ್ದು. ಇದರ ಬಗ್ಗೆ ತುಮಕೂರಿನ DHO ಆಗಿರುವಂತಹ ನಾಗೇಂದ್ರಪ್ಪ ಅವರು ಕೂಡ ಅಮೋಘ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ, DHO ಏನು ಹೇಳಿದ್ದಾರೆ ನೋಡೋಣ. ನಾವು 5 ಗಂಟೆ ಸಮಯದಷ್ಟೊತ್ತಿಗೆ ಸುಮಾರು 115,000 ವ್ಯಾಕ್ಸಿನೇಷನ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಎಲ್ಲ ಕಡೆ ಫೀಲ್ಡಲ್ಲೆಲ್ಲ ವ್ಯಾಕ್ಸಿನ್ ಖಾಲಿ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಮತ್ತೆ ನಾವು 25,000 ವ್ಯಾಕ್ಸಿನನ್ನು ನಾವು ಮಧ್ಯಾಹ್ನ 3 ಗಂಟೆಯಿಂದ ತಂದಿದ್ದೀವಿ. ಈ ವ್ಯಾಕ್ಸಿನೇಷನ್ ಇವತ್ತು ರಾತ್ರಿವರೆಗೂ ಆಗುತ್ತೆ. ನಮಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಗುರಿ ಏನು 125,000 ಇತ್ತು, ಅದರ ಜೊತೆಗೆ ಮತ್ತೆ 25,000 ವ್ಯಾಕ್ಸಿನೇಷನ್ ತರಿಸಿದ್ದೀವಿ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಸುಮಾರು 135,000-40,000 140,000 ವ್ಯಾಕ್ಸಿನೇಷನ್ ಅಂದರೆ ಮೋರ್ ದೆನ್ 110% ವರೆಗೂ ನಾವು ಮಾಡ್ತಕ್ಕಂಥ ವಿಶ್ವಾಸ ಇದೆ. ಈ ನಿಟ್ಟಲ್ಲಿ ನಾನು ಮೊಟ್ಟ ಮೊದಲಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೃತಜ್ಞತೆಯನ್ನು ಇಲಾಖೆ ಪರವಾಗಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅತ್ಯಂತ ಆಸ್ಥೆ ವಹಿಸಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ, ಎಲ್ಲ ಹೋಬಳಿವಾರ ನೋಡಲ್ ಆಫೀಸರ್ಸ್ ಹಾಕಿ ನಮಗೆ ತುಂಬ ಸಹಕಾರ ಮಾಡಿ ಅವ್ರಿಗೆ ನಮಗೆ ಧೈರ್ಯ ತುಂಬಿ ಹುರಿದುಂಬಿಸಿ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ, ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಮತ್ತು ಹಾಗೆ ಆಶಾ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ವೈದ್ಯಾಧಿಕಾರಿಗಳಿಗೆ, ನನ್ನ ಇಲಾಖೆ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ವೀಕ್ಷಕರೇ ಗಮನಿಸಬೇಕಾದಂಥ ವಿಚಾರ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಜಿಲ್ಲಾ ಅಧಿಕಾರಿಯ ಮಟ್ಟದವರೆಗೂ ಕೂಡ ಒಂದು ಯಶಸ್ವಿಯಾಗಿ ಈ ಕಾರ್ಯವನ್ನು ಮಾಡಲಾಗಿದೆ. ಏನು 125,000 ಸರ್ಕಾರ ಏನು ನಿಗದಿ ಮಾಡಿತ್ತು ಡೋಸ್ನ ನೀವು ಹಂಚಿಕೆ ಮಾಡಬೇಕು ಈ ಮೆಗಾ ಮೇಳದಲ್ಲಿ ಅಂತ ಒಂದೇನು ಸರ್ಕಾರ ಒಂದು ಆದೇಶ ಮಾಡಿತ್ತು, ಅದಕ್ಕೂ ಮೀರಿ ನಮ್ಮ ಜಿಲ್ಲಾಡಳಿತ ಒಂದು ಡೋಸನ್ನು ಸಾರ್ವಜನಿಕರಿಗೆ ನೀಡಿರುವಂಥದ್ದು ಇದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಎಲ್ಲರಿಗೂ ಕೂಡ ಇದ್ರ ಮೂಲಕ ಒಂದು ನಮ್ಮ ವಾಹಿನಿ ಮೂಲಕನೂ ಒಂದು ಅಭಿನಂದನೆ. ಮತ್ತೆ ಸರ್, ಎಲ್ಲ ಒಂದೊಂದು ಕಡೆ ಮಿಸ್ಟೇಕ್ ಆಯಿತು, ಎಲ್ಲ ಒಂದು ಕಡೆ ಡೋಸ್ ಸಿಗಲಿಲ್ಲ, ಅದರಲ್ಲೂ ಕೂಡ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡಿದ್ವಿ, ಮುಂದಿನ ದಿನಗಳಲ್ಲೂ ಕೂಡ ಒಂದು ಯಶಸ್ವಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಸರ್. ಈ ದಿವಸ ಏನು ನಾವು 17ನೇ ತಾರೀಕು ಹಬ್ಬದ ಮಾದರಿಯಲ್ಲಿ ನಾವು ಏನು ಸಿದ್ಧತೆ ಮಾಡ್ಕೊಂಡಿದ್ವಿ, ನಾವು ಏನು ಅನೌನ್ಸ್ಮೆಂಟ್ ಮಾಡಿದ್ವಿ ಎಲ್ಲ ಸಾರ್ವಜನಿಕರಿಗೂ ತಲುಪಿದೆ. ಎಲ್ಲ ಹಳ್ಳಿನಲ್ಲಿ ಕೂಡ ಎಚ್ಚೆತ್ಕೊಂಡು ಅವರು ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಏನಾಗುತ್ತೆ, ಕೆಲವು ಕಡೆ ರೀಚ್ ಆಗ್ತಕ್ಕಂಥ ಕಡೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು, ಕೆಲವು ಕಡೆ ಶಾರ್ಟೇಜ್ ಬಂದಿರತಕ್ಕಂಥದ್ದು ಅಂತ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ನಾವು ಎಲ್ಲ ಕಡೆ ವ್ಯಾಕ್ಸಿನ್ ಕೊಟ್ಟಿದ್ವಿ. ಇನ್ನೂ ಜನ ಆಸಕ್ತಿ ಇದೆ, ಈಗಾಗಲೇ ನಾವು 70% ನಾವು ಕೊಟ್ಟಿದ್ದೀವಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತಕ್ಕಂಥದ್ದು. ನಾವು 100% ರೀಚ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ನಿಟ್ಟಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಒಂದು ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮ, ನಾವು ಮುಂದೆ ಬರ್ತಕ್ಕಂಥ ಯಾವುದೇ ಅಲೆಗಳನ್ನು ತಡಿಬೇಕಾದರೆ ಸಾರ್ವಜನಿಕರ ಸಹಕಾರದಿಂದ ಮತ್ತು ಜಿಲ್ಲಾಡಳಿತದ ಒಂದು ನಿರ್ದೇಶನದಿಂದ ನಾವು ಇದು ಈ ಒಂದು ಕೋವಿಡ್ ಮಹಾಮಾರಿಯನ್ನು ಹತೋಟಿ ತರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ತುಂಬ ಸಲ ಮಕ್ಕಳಿಗೆ ಈ ಇನ್ಫೆಕ್ಷನ್ಸು, ಅವರು ಹೊರಗಡೆದೇನೋ ತಿಂತಾ ಇರ್ತಾರೆ, ಸ್ವಲ್ಪ ಗೊತ್ತಿಲ್ಲ ಅಂತಂದರೆ ಮನೆಯಲ್ಲಿ ಯಾವುದೋ ಹಳೆಯದು ಅದು ಇದೆಲ್ಲ ತಿನ್ನುವಂಥದ್ದು, ಅಂದರೆ ಈ ಸ್ಟೊಮಕ್ ಇನ್ಫೆಕ್ಷನ್ಸನ್ನು ಜಾಸ್ತಿ ನೋಡ್ತೀವಿ ಅವ್ರ ಮಕ್ಕಳನ್ನ ಒಂದು ಏಜ್ನಲ್ಲಿ. ಸೊ ಇದು ಬರುವಂಥದ್ದು ಮತ್ತು ಅದನ್ನು ತುಂಬ ಹೊಟ್ಟೆನೋ ಅಂತ ಹೇಳ್ತಾ ಇರ್ತಾರೆ, ಅಂದರೆ ಅವ್ರಿಗೂ ನೀವು ಆಗಲೇ ಹೇಳಿದಾಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಅವ್ರಿಗೂ. ಸೊ ಅಂಥವ್ರಿಗೆ ಯಾವ ರೀತಿಯಾಗಿ ಅಂದರೆ ಪೋಷಕರಿಗೆ ಏನು ಹೇಳ್ಬೋದು ಅಂತ. ಇದನ್ನು ಅದೇ ಅತಿಸಾರ ಭೇದಿ ಅಂತ ಹೇಳ್ತೀವಿ, ಡಯರಿಯಲ್ ಡಿಸೀಸ್ ಅಂತ. ಈಗ ಆ್ಯಕ್ಚುಲಿ ಏನಾಗಿದೆ, ಅದು ವ್ಯಾಕ್ಸಿನ್ ಬಂದಿದೆ ಈಗ ರೋಟಾರಿಕ್ಸ್ ಅಂತ, ಈವನ್ ಗೌರ್ಮೆಂಟಲ್ಲೂ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಲಾಸ್ಟ್ ಒಂದು 5-6 years back ಏನು ನೋಡ್ತಾ ಇದ್ವಿ ಡೈರಿಯಾ ಭೇದಿ,
ಆ ಥರ ಬರ್ತಾ ಇಲ್ಲ ಈಗ. ಈಗ ಜಸ್ಟ್ ಇದೇನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರುತ್ತೆ ಅಂದರೆ ಫುಡ್ ಪಾಯ್ಸನ್ ಅಂತ ಹೇಳ್ತೀವಿ. ಸೊ ಆದ್ರೂ ಅಂದರೆ ಅತಿಸಾರ ಭೇದಿ ಥರ ಬರಲ್ಲ ಈಗ, ಅದು ನೀರು ಭೇದಿ. ಅವು ಭೇದಿ ಆಗಿ 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 ಸುಸ್ತಾಗಿ ಡಿಹೈಡ್ರೇಷನ್ ಆಗಿ ತುಂಬ ಇದೆ, ಆವಾಗ ನಿಮ್ಗೆ ಐವಿ ಫ್ಲೂಯಿಡ್ಸ್ ಎಲ್ಲ ಹಾಕ್ಬೇಕಾಗುತ್ತೆ. ಇವು ಮೈಲ್ಡ್ ಇರ್ತವೆ, ಸೊ ಇದೇನು ಅಂತ ವರಿ ಮಾಡೋ ಅವಶ್ಯಕತೆ ಅಂತ ಇರಲ್ಲ. ಆ ರೋಟಾ ವೈರಸ್ ಅಂತ ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಸೊ ಅದು ಆಲ್ಮೋಸ್ಟ್ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗಿದೆ. ಸರ್, ಈಗ ನೀವು ಕೂಡ ಸಾಕಷ್ಟು ಮಕ್ಕಳನ್ನು ನೋಡ್ತಾ ಇದ್ದೀರಿ, ಅಂದರೆ ಈ ಒಂದು ವೈರಲ್ ಇನ್ಸಿಡೆಂಟ್ಸ್ ಏನು ನಡೀತಾ ಇದೆ, ಸೊ ಈ ತುಮಕೂರು ಜಿಲ್ಲೆಯಲ್ಲಿ ತುಮಕೂರಿನ ಒಂದು ಅಟ್ಮಾಸ್ಫಿಯರ್ಗೆ ಯಾವ ರೀತಿಯಾದಂಥ ಜ್ವರ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ, ಅದರ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ? ಅದೇ ಮೇಯ್ನ್ ಫೀವರ್, ಫೀವರು, ಕೆಮ್ಮು, ನೆಗಡೆ. ಸ್ವಲ್ಪ ಇನ್ನೂ ಜಾಸ್ತಿ ಆಯಿತು ಅಂದರೆ ಸಿವಿಯರಿಟಿ ಜಾಸ್ತಿ ಆದರೆ ಬ್ರೀತಿಂಗ್ ಜಾಸ್ತಿ ಆಗುತ್ತೆ, ಅಂದರೆ ಅದು ನ್ಯೂಮೋನಿಯಾಗಿ ಡೆವಲಪ್ ಆಗುತ್ತೆ. ಈಗ ಬರ್ತಾ ಇರೋದೆಲ್ಲ ಇದೇ ಕೇಸೆ. ಈ ಒಂದು ಡೆಂಗು ಇದೆ ಬಟ್ ಇಷ್ಟೊಂದಿಲ್ಲ. ಈ ರೆಸ್ಪಿರೇಟರಿ ಕಂಪೇರ್ ಮಾಡಿಕೊಂಡ್ರೆ ನಾವು ಡೆಂಗು ಆಲ್ಮೋಸ್ಟ್ ಕಡಿಮೆನೇ ಇದೆ. ಓಕೆ, ಯಾಕೆಂದರೆ ರಾಯಚೂರಿನಲ್ಲಿ ಡೆಂಗಿ ಫೀವರ್ಗೆ ಒಂದು ಮಗು ಸುನಿಗಿರುವಂಥದ್ದು, ದೃಢಪಟ್ಟಿರುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಅದು ಅದರಿಂದ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಲೇಬೇಕು. ಸೊ ಆ ವಿಚಾರವಾಗಿ ಏನು ಹೇಳಿ, ಯಾಕೆಂದರೆ ಡೆಂಗಿ ಕಾಯಿಲೆ ಕೊಳಕಿನಿಂದ ಅಥವಾ ಸೊಳ್ಳೆ ಕಡಿಯೋದಿಂದ ಬರುತ್ತೆ ಅನ್ನೋ ಒಂದನ್ನು ಹೇಳ್ತಾರೆ. ಸೊ ಹಾಗಿದ್ದಾಗ ಅವು ಮಕ್ಕಳನ್ನ ಯಾವ ರೀತಿ ಮನೆಯೆಲ್ಲ ಪ್ರೊಟೆಕ್ಟ್ ಮಾಡಿ? ಮೇಯ್ನು ಡೆಂಗು ಪ್ರಿವೆಂಟಬಲ್ ಅಂದರೆ ಮಸ್ಕಿಟೋಯಿಂದ ಬರೋಂಥದ್ದು. ಸೊ ಸೊಳ್ಳೆ ಯೂಶ್ವಲಿ ಅದು ಈವಿನಿಂಗು ಡೇ ಬೈಟ್ ಮಸ್ಕಿಟೋ, ಅದು ಬೆಳಿಗ್ಗೆ ಅಂತ ಕಚ್ಚೋ ಅಂತ ಮಸ್ಕಿಟೋ. ಸೊ ಅದನ್ನು ಸ್ವಲ್ಪ ಪ್ರಿವೆಂಟ್ ಮಾಡ್ಕೋಬೇಕು ಕಚ್ಚಿದ ಹಾಗೆ, ಅಂದರೆ ಫುಲ್ ಗ್ಲೌಸು ಅಂದರೆ ಫುಲ್ ಶರ್ಟ್ ಹಾಕೋದು, ಪ್ಯಾಂಟ್ ಹಾಕೋದು, ಆ ಥರ ಮಕ್ಕಳುಗಳಿಗೆ. ಡೆಂಗುವಿಂದ ಆ್ಯಕ್ಚುಲಿ ಈಗ ಅವು ಸಾಯಬಾರ್ದು, ಯಾಕೆಂದರೆ ನಮಗೆ ಡೆಂಗು ಕಾಯಿಲೆ ಬಗ್ಗೆ ಡೀಟೇಲಾಗಿ ಎಲ್ಲ ಗೊತ್ತಿರುತ್ತೆ. ಸೊ ಅಂದರೆ ಏನಾಗುತ್ತೆ, ಜ್ವರ ಬರ್ತಾ ಇರುತ್ತೆ, ಅವ್ರು 5-6 ದಿನ ಆದ್ರೂ ಬರಲ್ಲ, ಆ ಒಂದು ಸ್ಟೇಜ್ ಇರುತ್ತೆ ಡೆಂಗುನಲ್ಲಿ, ಶಾಕ್ ಅಂತ ಇರುತ್ತೆ. ಆ ಸ್ಟೇಜ್ ಕ್ರಾಸ್ ಆಯಿತು ಅಂದರೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ. ಅದಕ್ಕಿಂತ ಮುಂಚೆ ಬಂದರೆ ಜಸ್ಟ್ ಸಿಂಪಲ್ ಫ್ಲೂಯಿಡ್ಸಿಂದ ಟ್ರೀಟ್ಮೆಂಟ್ ಇದಾಗುತ್ತೆ. ಸೊ ಅದಕ್ಕೆ ಯಾವುದೇ ಫೀವರ್ ಬರಲಿ, 3-4 ಡೇಸ್ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಇದೆಯಾ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೊಳೋದು ಒಳ್ಳೇದು. ಓಕೆ ಸರ್, ಇನ್ನು ಕಾಮನ್ ಆಗಿ ಈಗ 5 ವರ್ಷದ ತನಕ ನಾವು ವ್ಯಾಕ್ಸಿನ್ಸನ್ನು ಯೂಸ್ ಮಾಡ್ತೀವಿ, ಕೆಲವಾರು ಮಕ್ಕಳಿಗೆ ಔಷಧಿ ಈ ಟಿ ಬಿ ಕಾಯಿಲೆ ಅಂತ ಹೇಳ್ತೀವಲ್ಲ, ಸೊ ಆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಮನೇಲಿ ಯಾರೋ ಇರ್ತಾರೆ ಅವರಿಂದ ಅವ್ರಿಗೆ ಅಟ್ಯಾಕ್ ಆಗುತ್ತೆ ಏರ್ಬೋರ್ನ್ ಆಗಿರೋದ್ರಿಂದ, ಸೊ ಅದು ಹೇಗೆ ಪ್ರಿವೆಂಟಬಲ್ ಚಿಕ್ಕ ಮಕ್ಕಳಿಗೆ, ಸೊ ಅದಕ್ಕೆ ಯಾವ ಥರ ರೂಟ್ಸ್ ಇದೆ ಅಂತ? ಟಿ ಬಿ ಮನೆಯಲ್ಲಿ ಯಾರಿಗೋ ಇದೆ ಅಂದರೆ ಅವ್ರಿಗೆ ಬೇರೆಯವ್ರಿಗೆ ಬರುತ್ತೆ ಅಂತಲ್ಲ, ಅಂದರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿ ಬಿ ಇರ್ತವೆ. ಒಂದು ಪಲ್ಮೋನರಿ ಟಿ ಬಿ ಅಂತೀವಿ, ಅಂದರೆ ಲಂಗ್ಸ್ ಅಫೆಕ್ಟ್ ಆಗೋಂಥದ್ದು, ಅದು ಒಂದಷ್ಟೇ ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಕಾಫ್ ಮಾಡೋದ್ರಿಂದ, ಸೊ ಏರ್ ಬಾರ್ನ್ ಆಗುತ್ತಲ್ಲ ಅದರಿಂದ ಸ್ಪ್ರೆಡ್ ಆಗುತ್ತೆ. ಸೊ ಬೇರೆ ಇನ್ನೂ ಡಿಫ್ರೆಂಟ್ ಟೈಪ್ಸ್, ಬೋನ್ಗೆ ಆಗ್ಬೋದು ಟಿ ಬಿ, ಮೆದುಳಿಗೆ ಟಿ ಬಿ ಆಗ್ಬೋದು, ಇಂಟರ್ಸ್ಟೈನಲ್ ಟಿ ಬಿ ಅಂತೀವಿ, ಇವು ಯಾವುದೂ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋಂಥದ್ದಲ್ಲ, ಮೇನ್ ಲಂಗ್ಸಿಂದ ಆಗುತ್ತೆ. ಮಕ್ಕಳಿಗೆ ಬಂದರೆ ಮಕ್ಕಳಿಂದ ಯೂಶ್ವಲಿ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗಲ್ಲ, ಯಾಕೆಂದರೆ ಅವರು ಎಕ್ಸ್ಪೆಕ್ಟರೆಂಟ್ ಇದು ಮಾಡಲ್ಲ, ಪ್ರೈಮರಿ ಕಾಂಪ್ಲೆಕ್ಸ್ ಅಂತೀವಿ ಅದನ್ನು. ಸೊ ಯೂಶ್ವಲಿ ಕಡಿಮೆ ಅವೆಲ್ಲ ಆಗೋಂಥದ್ದು. ಬಟ್ ಏನು ಮನೇಲಿ ಯಾರಿಗೋ ಇದೆ ಅಂತೇಳಿ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಂಥ ಮಕ್ಕಳಿಗೆ ಟೆಸ್ಟ್ ಮಾಡ್ತಾರೆ ಇದೆಯಾ ಇಲ್ವಾ ಅಂತೇಳಿ. ಸೊ ಅದನ್ನು ಮಾಡಿಕೊಂಡು ಆ ಮಗುಗಿದೆ ಇದ್ದರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಇಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕೊಡ್ತಾರೆ, ಪ್ರಿವೆನ್ಷನ್ ಬೇಕಾದರೆ ಮಾಡ್ಬೋದು. ಓಕೆ ಸರ್, ಇನ್ನು ಈಗಾಗಲೇ ನೀವು ಹೇಳಿದ್ರಿ ಸ್ಕೂಲ್ ಹೋಗೋದ್ರಿಂದ ಏನು ತೊಂದರೆ ಇಲ್ಲ ಅಂತ, ಬಟ್ ಮಕ್ಕಳಿಗೆ ಮಾಸ್ಕ್ ಹಾಕಿ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ, ಅವ್ರಿಗೆ ಡ್ರೆಸ್ಸನ್ನೇ ತುಂಬ ಕಷ್ಟ ಆಗ್ತಿರುತ್ತೆ ಆ ಬ್ಯಾಗು. ಸೊ ಯಾಕೆಂದರೆ ಸ್ಕೂಲ್ನಲ್ಲಿ ಇರೋದ್ರಿಲ್ಲ. ಸೊ ಈ ವಿಚಾರವಾಗಿ ಒಂದು ಟಿಪ್ಸ್ ಏನಾದರೂ ಹೇಳಬಹುದಾ? ಇಲ್ಲ, ಆ್ಯಕ್ಚುಲಿ ಗೌರ್ಮೆಂಟ್ ಗೈಡ್ಲೈನ್ಸೇ ಬಂದುಬಿಟ್ಟಿದೆ ಈಗ, 4 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಏನು ಮಾಸ್ಕ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದ್ರ ಮೇಲ್ಗಡೆ ಇದ್ದರೆ ಸೊ ಅವ್ರಿಗೆ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ಬೋದು. ಈಗ 4 ವರ್ಷದವ್ರ ಕೆಳಗಡೆ ಮಕ್ಳಿಗೆ ಹಾಕೋಕ್ಕಾಗಲ್ಲ ಬಿಡಿ, ಅವರು ಇಟ್ಕೊಳೋದು ಇಲ್ಲ ಹಾಕೋದು ಇಲ್ಲ. ಸೊ ಅದು ಬೇಕಾಗಿಲ್ಲ. ಸೊ ಆ ಸ್ಕೂಲಲ್ಲಿ ಸ್ವಲ್ಪ ಆದಷ್ಟು ಹಾಕ್ಕೊಂಡು ಇದ್ರೆ ಒಳ್ಳೇದು. ಓಕೆ, ಈಗ ಶಾಲೆಗಳು ಕೂಡ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಇದ್ದಾವೆ. ಸೊ ಬೀಯಿಂಗ್ ಎನ್ ಎಕ್ಸ್ಪರ್ಟ್, ಅಂದರೆ ಚಿಲ್ಡ್ರನ್ ಸೈಕಾಲಜಿಯನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತೀರಿ, ಚಿಲ್ಡ್ರನ್ನ ಅನಾಟಮಿ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ಆ ತಜ್ಞರಾಗಿರೋದ್ರಿಂದ, ಮಕ್ಕಳ ತಜ್ಞರಾಗಿರೋದ್ರಿಂದ ಒಂದು ಕಡೆ ನಾವು ಮಕ್ಕಳನ್ನು ಸುಮ್ಮನಿರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಪೋಷಕರು, ಅಂದರೆ ಏನೇ ಕಾಯಿಲೆ ಆಗ್ಬೋದು ಅಥವಾ ಕೇಳದಂಥ ಸಂದರ್ಭದಲ್ಲಿ. ಬಟ್ ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾರೆ, ತುಂಬ ಆತಂಕ ಇರುತ್ತೆ ಅವರಿಗೆ. ಸೊ ಅಂಥ ಪೋಷಕರಿಗೆ, ಅಂದರೆ ತುಂಬ ಡಿಲೇಡ್ ಆಗಿ ಬರುವಂಥ ಪೋಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅದೇನೆ, ಅದು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಏನು ಈಗ ಡಾಕ್ಟರ್ಸ್ ತ ಹೋಗ್ತಿದ್ದಂಗೆ ಪ್ರಾಬ್ಲಮ್ಮು ಆಗುತ್ತೆ ಅಂತಲ್ಲ. ಓಕೆ, ನೀವು ಅದು ಎಷ್ಟು ಬೇಗ ನೀವು ಈಗ ಕನ್ಸಲ್ಟ್ ಮಾಡಿ
ಏನಂತ ತಿಳ್ಕೊಬೇಕು ಅದನ್ನ. ಈಗ ನಾವಾಗ ನಾವೇ ಇಮ್ಯಾಜಿನ್ ಮಾಡ್ಕೋಬಾರ್ದು. ಈಗ ಕೊರೋನಾ ಬಂದಾಗ ಹಂಗೆ ಆಗಿದ್ದು, ಸೆಕೆಂಡ್ ವೇವ್ ಅಲ್ಲಿ ಏನ್ ನಾನು ಐಸ್ ಕ್ರೀಮ್ ತಿಂದೆ, ಇಲ್ಲ ಫ್ರಿಡ್ಜ್ ಅಲ್ಲಿ ನೀರು ಕುಡ್ದೆ, ಅದಕ್ಕೆ ನಂಗೆ ನೆಗಡಿ ಆಯ್ತು, ಕೆಮ್ಮಾಯ್ತು ಅಂತ ಫುಲ್ ಸ್ಯಾಚುರೇಷನ್ ಕಡಿಮೆ ಆಗೋವರೆಗೂ ಅವ್ರಿಗೆ ಕೊರೋನಾ ಅಂತಲೇ ಗೊತ್ತಿರಲಿಲ್ಲ. ಅಂದ್ರೆ ಅವರವರ ಇಮ್ಯಾಜಿನ್ ಮಾಡ್ಕೋದು. ಈಗ ಬರ್ತಾರೆ ನಮ್ಮ ಹತ್ರನು, ಈಗ ಸರ್ ಎರಡು ದಿನ ಜ್ವರ ಇತ್ತು ಸರ್, ಸರ್ ಅವನ ಅಲ್ಲಿ ಹೋಗಿ ಇದು ತಿಂದ್ಬಿಟ್ಟ ಸರ್, ಅದಕ್ಕೆ ಬಂತು ಅಂತ. ಬಟ್ ಅದು ಬೇರೆನೇ ಇರುತ್ತೆ ಅದು. ಸೊ ನಾವಾಗ ನಾವೇ ಇದನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ಡಯಾಗ್ನೋಸ್ ಮಾಡ್ಕೊಳ್ಬಾರ್ದು. ಅಟ್ಲೀಸ್ಟ್ 1 or 2 days ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ಆಯಿತು ಅಂದಾಗ ಸೊ ಬೆಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿ ಏನಿದೆ ಇದು, ಮಾಮೂಲಿ ವೈರಸ್ಸಾ ಇಲ್ಲ ಬೇರೆ ಏನಾದರೂ ಇನ್ಫೆಕ್ಷನ್ ಇದೆಯಾ, ಲಂಗ್ ನಿಮೋನಿಯಾ ಇದೆಯಾ, ಇಲ್ಲ ತೆಂಗು ಜ್ವರನ, ಆ ಥರದ್ದೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ಕೋವಿಡ್ 3ನೇ ಅಲೆ ಇದು ಮಕ್ಕಳನ್ನು ಅಟ್ಯಾಕ್ ಮಾಡುತ್ತೆ ಅಂತ ಪದೇ ಪದೇ ಹೇಳೋದ್ರಿಂದ ತಂದೆ ತಾಯಿಗಳಿಗೆ ಇಲ್ಲದ ಟೆನ್ಷನ್. ಯಾಕಂದರೆ ಈ ಸೀಸನ್ ಬಂದರೆ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಬರೋದು ಸರ್ವೇ ಸಾಮಾನ್ಯ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಗಣೇಶನ ಹಬ್ಬದ ನಂತರ, ಪ್ರತಿ ವರ್ಷ ಈಗಲ್ಲ, ದಶಕಗಳಿಂದ ತಲತಲಾಂತರದಿಂದ ಬರ್ತಿತ್ತು. ಆದರೆ ತಂದೆ ತಾಯಿಗಳಿಗೆ ಗೊತ್ತಿತ್ತು ಇದು ಕಾಮನ್ ಕೋಲ್ಡ್ ಅಂತ. ಬಟ್ ಇವತ್ತು ಕೊರೋನಾ 3ನೇ ಅಲೆ, ಅದರ ಜೊತೆಗೆ ಎಲ್ಲೆಂದರಲ್ಲಿ ಡೆಂಗ್ಯೂ ಜ್ವರ, ಇವೆರಡೂ ಕೂಡ ತಂದೆ ತಾಯಿಗಳನ್ನ ಆತಂಕಿಸಲಿಕ್ಕಿದೆ. ಅದಕ್ಕೋಸ್ಕರ ನಾನು 4 ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ನಿಮಗೆ. ಡೆಂಗ್ಯೂ ಜ್ವರ ಯಾಕೆ ಬರುತ್ತೆ ಅಂದರೆ, ಹಗಲು ಕಚ್ಚುವ ಸೊಳ್ಳೆ ಕ್ಯೂಲೆಕ್ಸ್ ಮಸ್ಕ್ಯೂಟೋ, ಅದು ಫ್ರೆಶ್ ವಾಟರ್ ನೀರಿನಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ. ಅದರಿಂದ ದಯವಿಟ್ಟು ನಿಮ್ಮ ಮನೆ ಮುಂದೆ ಚಿಪ್ಪಿನಲ್ಲಿರ್ತಕ್ಕಂಥ ನೀರು, ಟ್ಯೂಬ್ಗಳಲ್ಲಿ, ಟೈರು ಟ್ಯೂಬ್ಗಳಲ್ಲಿ ನಿಂತಿರ್ತಕ್ಕಂಥ ನೀರು, ಕುಂಡದಲ್ಲಿ ನೀರಿರ್ತಕ್ಕಂಥ ನೀರನ್ನ ಖಾಲಿ ಮಾಡಿ ದಯವಿಟ್ಟು. ಯಾಕಂದರೆ ಬ್ರೀಡಿಂಗ್ ಪ್ಲೇಸ್ ಅದು. ಈ ಸೊಳ್ಳೆ ಕಚ್ಚೋದ್ರಿಂದ ಡೆಂಗ್ಯೂ ಜಂಗಲ್ ಜ್ವರದ ಒಂದು ಭಯ ಏನಂದರೆ, ಅನ್ಫಾರ್ಚುನೇಟ್ಲಿ ಬಿಳಿ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ ಅಂತ ಇರುತ್ತೆ, ಅದು ಕಡಿಮೆ ಆಗಿ 1.5 ಲಕ್ಷದಿಂದ 2.5 ಲಕ್ಷ ಇರತಕ್ಕಂಥ ಪ್ಲೇಟ್ಲೆಟ್ಟು 60,000 ಬಂದು, 30,000 ಬಂದು, 20,000 ಕೆಳಗಡೆ ಬಂದರೆ ರಕ್ತಸ್ರಾವ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಸಾವು ನೋವುಗಳಾಗ್ತವೆ. ಅದಕ್ಕೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಟಿ ವಿ ಒಳಗೆ ಒಂದೊಂದು ಸಾರಿ ನ್ಯೂಸ್ನಲ್ಲಿ ತೋರಿಸ್ತಾರೆ, ಶಾಲೆಗೆ ಹೋಗಿದ್ದ ಮಗಳು ಐ ಸಿ ಯುಗೆ ಅಡ್ಮಿಟ್ ಆಗಿ, ಆಫೀಸ್ಗೆ ಹೋಗಿದ್ದ ಯಜಮಾನರು ಐ ಸಿ ಯುಗೆ ಅಡ್ಮಿಟ್ ಆಗಿ ನೆಕ್ಸ್ಟ್ ಡೇ ತೀರ್ಕೊಳ್ತಾರೆ ಅಂತಾರೆ. ಸೊ ಆ ದೃಷ್ಟಿಯಲ್ಲಿ ಇವತ್ತು ಡೆಂಗ್ಯೂ ಜ್ವರನ, ಕೊರೋನಾ 3ನೇ ಅಲೆನ, ಕಾಮನ್ ಕೋಲ್ಡೋ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆದರೆ ನಿಮ್ಮ ಮಕ್ಕಳಿಗೆ ಜ್ವರ ಬಂದಾಗ ಆತಂಕ ಪಟ್ಕೋಬೇಡಿ, ಬಟ್ ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿ, ಇಲ್ಲದ್ರೆ ಮಕ್ಕಳ ಡಾಕ್ಟ್ರಿಗೆ ತೋರಿಸಿ. ಏನಂದರೆ COVID-3 Delta ವೇರಿಯಂಟ್ಸ್ ಎಲ್ಲ ಬಂದು ಅದರಲ್ಲಿ ರೂಪಾಂತರಗಳು ಜಾಸ್ತಿಯಾಗಿ RT-PCR ನೆಗೆಟಿವ್ ಬರ್ತದೆ. ಬಟ್ ಏನಂದರೆ ಒಂದು ಅನುಕೂಲ ಏನಂದರೆ, 2ನೇ ಅಲೆಯಲ್ಲಿ ಹೆಂಗೆ ಯಂಗ್ ಅಡಲ್ಟ್ಸು ಯುವಕರು ತೀರ್ಕೊಂಡ್ರಲ್ಲ, ಆ ರೀತಿಯ ಪರಿಸ್ಥಿತಿ ಮಕ್ಕಳಲ್ಲಿ ಬರಲ್ಲ. ಯಾಕಂದರೆ ಮಕ್ಕಳಲ್ಲಿ ಆ ಶ್ವಾಸಕೋಶದಲ್ಲಿ ಆಗುವಂಥ ಬದಲಾವಣೆ, ಹೈಪರ್ ಇಮ್ಯೂನ್ ರಿಯಾಕ್ಷನ್, ಸೈಟೋಕೈನ್ ಸ್ಟಾರ್ಮ್ ಅದು ಆಗೋದಿಲ್ಲ. ಅದರಿಂದ ತುಂಬ ಮಕ್ಕಳು ಐ ಸಿ ಯುಗೆ ಹೋಗಲ್ಲ. ಬಟ್ ಹಂಗೆ ಅಂದ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಸಮ್ಟೈಮ್ಸ್ ನ್ಯೂಮೋನಿಯಾ ಆಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೊಗೊಂಡೋಗಿ ತೋರಿಸಿ. ಸೊ ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಮಾತು, ಹೆದರಿಕೆಯ ಮಾತಲ್ಲ. ಮಕ್ಕಳಿಗೆ ಜ್ವರ ಬಂದಾಗ ದಯವಿಟ್ಟು ವೈದ್ಯರಲ್ಲಿ ತೊಗೊಂಡೋಗಿ ತೋರಿಸಿ. ತುಂಬ ಮಕ್ಕಳು ಯಾರು ಕೂಡ ಐ ಸಿ ಯುಗೆ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬರಲ್ಲ. ಸರ್ಕಾರದ ದೃಷ್ಟಿಯಿಂದ ದಯವಿಟ್ಟು 2ನೇ ಅಲೆಯ ಸಮಯದಲ್ಲಿ ಆದಂಥ ಅಚಾತುರ್ಯಗಳು ಆಗೋದು ಬೇಡ. ಇಮ್ಮಿಡಿಯೇಟ್ಲಿ ಬೆಡ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ. ತುಂಬ ವೆಂಟಿಲೇಟರ್ಗಳು ಇರುವಂಥ ಐ ಸಿ ಯುಗಳು, ಪೀಡಿಯಾಟ್ರಿಕ್ ಐ ಸಿ ಯು ಅಂತೀವಿ ನಾವು, ನ್ಯೂ ಬಾರ್ನ್ ಅವಕ್ಕೆಲ್ಲ ಇರ್ತೀವಲ್ಲ, ಆ ಐ ಸಿ ಯುಗಳೇ ಬೇರೆ. ದಯವಿಟ್ಟು ಇವತ್ತು ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಬೆಂಗಳೂರಿನಲ್ಲಿ 12 ಮೆಡಿಕಲ್ ಕಾಲೇಜ್ ಇದ್ದಾವೆ, ಇಡೀ ಕರ್ನಾಟಕದಲ್ಲಿ 56 ಮೆಡಿಕಲ್ ಕಾಲೇಜ್ ಇದ್ದಾವೆ. ಪ್ರತಿ ಮೆಡಿಕಲ್ ಕಾಲೇಜಿನಲ್ಲಿ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ. ಅವರ ಸಹಾಯವನ್ನು ಪಡ್ಕೊಂಡು ಮಕ್ಕಳು ಎಲ್ಲೂ ಕೂಡ ಸಾವು ನೋವಿಗೆ ತಿಳಿದಂತೆ ನೋಡ್ಕೋಬೇಕು ಅಂತ ನನ್ನ ಕಳಕಳಿಯ ಮನೆ. ಸರ್, ಇನ್ನು ನೀವು ಸೀಸನಲ್ ಫೀವರ್ ಬಗ್ಗೆ ಹೇಳಿದ್ರಿ. ಈ ಸೀಸನಲ್ ಅಲ್ಲದೇ ಅಂದರೆ ಮಕ್ಕಳಿಗೆ ತುಂಬಾ ಬೇಗ ಅಟ್ಯಾಕ್ ಆಗುವಂತಹ ವೈರಲ್ ಫೀವರ್ಗಳೇನಾದರೂ ಇದ್ದಾವ ಹೇಗೆ ಅಂತ? ಈಗ ಇದು ಸೀಸನಲ್, ಇದು ಒಂದು RSV ಮೈನ್ ಈಗ ಆಗ್ತಾ ಇರೋದು ಲಂಗ್ಸ್. ಚಿಕ್ಕಲ್ಲಿ ಚಿಕ್ಕ 100 ವರ್ಷಕ್ಕಿಂತ ಕೆಳಗಡೆ ಇರೋರಿಗೆ ಬ್ರಾಂಕ್ಯುಲೈಟಿಸ್ ಅಂತೀವಿ. ಸೊ ಓಲ್ಡರ್ ಚಿಲ್ಡ್ರನ್ಸ್ಗೆ ಅದು ನಿಮೋನಿಯಾ, ಧೂಳಿನಿಂದ ಆಗಬಹುದಾ ಹೇಗೆ ಅಂತ? ಧೂಳಿಂದ ಇದು ಬರಲ್ಲ, ಧೂಳಿಂದ ಇಲ್ಲ, ಅದು ಅಲರ್ಜಿಕ್. ಅದು ಧೂಳಿಂದ ಆದರೆ ಅಸ್ತಮಾ ಥರ ಆಗುತ್ತೆ, ನಿಮೋನಿಯಾ ಎಲ್ಲ ಬರಲ್ಲ. ಓಕೆ. ಕೆಲವರು ಮನೆಯಲ್ಲೇ ಈಗ ತುಂಬ ದೊಡ್ಡವರು ಇದ್ದಾಗ ಅಥವಾ ಇಂಗ್ಲೀಷ್ ಮೆಡಿಸನ್ನು ಇದು ಹೋಗ್ತಾ ಇದ್ರು ಕೂಡ ನೋಡೋಣ ತಡಿ, ಒಂದೆರಡು ದಿನ ನೋಡೋಣ, ಮನೆಯಲ್ಲಿ ಸ್ವಲ್ಪ ಮನೆ ಮದ್ದು ಮಾಡೋಣ ಅಂತ ಹೇಳ್ಕೊಳ್ತಾ ಇರ್ತಾರೆ. ಅಂದರೆ ಚಿಕ್ಕ ಮಕ್ಕಳಿಗೆ ಅದು ಪ್ರಯೋಗ ಮಾಡೋದಕ್ಕೆ ಅವರು ಆ ವಸ್ತುವಿನವರಲ್ಲ ಅವರು.
ಸೊ ಹಾಗಾಗಿ ಆ ಮನೆ ಮದ್ದು ಅಥವಾ ಸೆಲ್ಫ್ ಮೆಡಿಕೇಶನ್ ಮಕ್ಕಳಿಗೆ ಮಾಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಈಗ ಅದು ಆ್ಯಕ್ಚುಲಿ ಅವ್ರಿಗೆ ಏನು ಕೊಡ್ತಿದ್ದೀವಿ ಅಂತ ಅವ್ರಿಗೂ ಗೊತ್ತಿರಲ್ಲ, ಏನು ಕೊಡ್ತಿದ್ದೀವಿ ಅಂತ ಗೊತ್ತಿರಲ್ಲ. ಸುಮ್ಮನೆ ಯಾರೇ ಅಕ್ಕಪಕ್ಕದವ್ರು ಹೇಳಿದ್ದು ಕೇಳ್ತಾರೆ, ಅದನ್ನು ಮಾಡಿ ಇದನ್ನು ಮಾಡಿ ಸ್ವಲ್ಪ ಕಷಾಯ ಮಾಡಿ ಹಾಕಿ ಎಲ್ಲ. ಈಗಲೂ ಬರ್ತಾರೆ, ಈಗ ಅಂದರೆ ಹೇಳ್ತಾ ಶುರುವಾದರೆ ಬರೇ ಹಾಕಿರ್ತಾರೆ. ಓಕೆ, ಮತ್ತು ಇದನ್ನು ಕಟ್ಟೋದು, ದಾರ ಕಟ್ಟೋದು, ಫುಲ್ ಎಲ್ಲ ಕುತ್ತಿಗೆಗೆಲ್ಲ ಕಟ್ಕೊಳ್ಳೋದು, ಮತ್ತೆ ಅದೆಲ್ಲ ಮಾಡ್ತಾರೆ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಟ್ತಾರೆ. ಓಕೆ, ಅದೆಲ್ಲ ಓಕೆ ಅಂದರೆ ಯಾವ್ದು ಆರಂಫುಲ್ ಇಲ್ಲ ಮಾಡಲಿ. ಈಗ ಬೆಳ್ಳುಳ್ಳಿ ಕಟ್ಟೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋಲ್ಲ, ಬಟ್ ಬರೇ ಹಾಕೋದು ಇವೆಲ್ಲ ಮಾಡಬಾರ್ದು. ಸರ್, ಫೈನಲ್ ಆಗಿ ಪೋಷಕರಿಗೆ ಮತ್ತು ವೀಕ್ಷಕರಿಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಅದೇ ಕೊರೋನಾ ಅಂತ ಹೇಳಿ ಯಾರು ಗಾಬರಿ ಥರ್ಡ್ ವೇವ್ ಬರುತ್ತೆ ಅಂತೇಳಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಬಟ್ ಎಚ್ಚರಿಕೆ ಅಂತೂ ಇರಲೇಬೇಕಾಗತ್ತೆ. ಬಟ್ ಸ್ಕೂಲ್ ಓಪನ್ ಆಗಿರೋದ್ರಿಂದ ಸ್ಕೂಲ್ ಕಳಿಸೋದ್ರಿಂದ ಧೈರ್ಯವಾಗಿ ಕಳಿಸಿ, ಏನು ತೊಂದರೆ ಅಂತೂ ಡೆಫಿನೆಟ್ಲಿ ಆಗೋಲ್ಲ. ಸೊ ಮಕ್ಳಿಗೆ ಅದರಿಂದ ಅಡ್ವಾಂಟೇಜ್ ಜಾಸ್ತಿ. ಸೊ ಮನೇಲಿ ಕೂತು ಆನ್ಲೈನ್ ಡಿಫ್ರೆಂಟ್, ಅದು ನಾವು ಹೇಳ್ಬೋದು ಅಷ್ಟೇ, ಸೇಫ್ ಆಗಿರ್ತೀವಿ ಆನ್ಲೈನ್ ಅಂತ. ಬಟ್ ಅದರದೇ ಪ್ರಾಬ್ಲಮ್ಸ್ ಜಾಸ್ತಿನೇ ಇದೆ. ಬಟ್ ನಾವು ಅಷ್ಟು ಅಡ್ಜಸ್ಟ್ ಸೈಕಾಲಜಿಕಲ್ ಎಫೆಕ್ಟ್ ಕೂಡ ಡೆಫಿನೆಟ್ ಜಾಸ್ತಿ ಇದೆ. ಸೊ ಏನು ಕೊರೋನಾದ ಏನು ಪ್ರಿವೆಂಟಿವ್ ಮೆಜರ್ಸ್ ಏನು ತಗೋತಾ ಇದ್ದೀರೋ ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ವ್ಯಾಕ್ಸಿನ್ಸ್ ಬರುತ್ತೆ, ಪ್ರಾಬಬಲಿ ಇನ್ನೂ 2-3 months ಆಗಬಹುದು. ಸೊ ಅಲ್ಲಿವರೆಗೂ ಅಂತೂ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಟ್ ಮಕ್ಕಳಿಗೆ ಆಗಲಿ ಕೊರೋನಾಯಿಂದ ಅಂತೂ ಡೆಫಿನೆಟ್ಲಿ ಏನೂ ತೊಂದರೆ ಇಲ್ಲ. ಇಲ್ಲಿವರೆಗೂ ಅಂತೂ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಹೋಪ್ಫುಲಿ ಮುಂದೇನೂ ಹಂಗೆ ಇರುತ್ತೆ ಅಂತ ಅನ್ಕೋತಾ ಇದ್ದೀವಿ. ಸರ್, ಫೈನಲ್ ಇನ್ನೊಂದು, ಮಕ್ಕಳಿಗೆ ಬಿಸಿನೀರು ಕೊಡುವಂಥದ್ದು, ಕಾಯಿಸಿ ಆರಿಸಿದ ನೀರನ್ನ ಕೊಡುವಂಥದ್ದು ಎಷ್ಟು ಅವಶ್ಯಕ? ತುಂಬ ಜನ ಫ್ರಿಜ್ಜಿಂದ ಇರುವಂಥದ್ದು ಡೈರೆಕ್ಟ್ ಕುಡಿತಾರೆ ಅಥವಾ ತಣ್ಣೀರನ್ನ ಪ್ರಿಫರ್ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಯಾವುದಾದೀಗ ಸ್ವಚ್ಛವಾಗಿರ್ಬೇಕಷ್ಟೇ, ಅದನ್ನು ಬಿಸಿ ಮಾಡಿ ಕುಡಿಯೋದ್ರಲ್ಲಿ ಏನಂತ ಡಿಫ್ರೆನ್ಸ್ ಏನಿಲ್ಲ. ಸೊ ಏನು ಅವಶ್ಯಕತೆ ಇಲ್ಲ. ಈಗ ಫಿಲ್ಟರ್ ವಾಟರ್ ಇದ್ದರೆ ಅದು ಓಕೆ, ಅದನ್ನೇನು ಅದನ್ನು ಮತ್ತೆ ಬಿಸಿ ಮಾಡಿ ಕುಡಿಯೋ ಅವಶ್ಯಕತೆ ಇಲ್ಲ. ಓಕೆ, ಅದನ್ನು ಕುಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ಕೊರೋನಾ ಬಗ್ಗೆ ಇದ್ದಂಥ ಆತಂಕನ ಬಹುತೇಕ ಪೋಷಕರಿಗೆ ದೂರ ಮಾಡಿದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ವೀಕ್ಷಕರೇ. ನೋಡಿದ್ರಲ್ಲ ಮಾತು ಹೇಗಿತ್ತು ಅನ್ನುವಂಥದ್ದಂದರೆ, ಡಾಕ್ಟರ್ ಹೇಳಿರುವಂಥದ್ದು ಆರೋಗ್ಯ ಸೂತ್ರದಲ್ಲಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಿಜಕ್ಕೂ ಪೋಷಕರಿಗೆ ತುಂಬ ಆತಂಕ ಆಗುತ್ತೆ. ಆ ಆತಂಕಕ್ಕೆ ಕಾರಣ ಆಗುವಂಥದ್ದು ಏನಪ್ಪ ಅಂದರೆ, ತುಂಬ ಡಿಲೇಡ್ ಆಗಿ ಅಥವಾ ಅವ್ರನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ. ಮನೆಯಲ್ಲಿ ಯಾರು ಕೂಡ ಮಕ್ಕಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಏನಾದರೂ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದ ತಕ್ಷಣ ನಿಮ್ಮ ಪರಿಚಿತ ವೈದ್ಯರ ಹತ್ರ ಹೋಗಿ ಅದರ ಮಕ್ಕಳನ್ನು ತೋರಿಸ್ಕೊಳ್ಳಿ. ಮಕ್ಕಳ ಮೇಲೆ ತೀವ್ರ ನಿಗಾ ಇಡಬೇಕಾದಂತಹ ಪರಿಸ್ಥಿತಿ ಖಂಡಿತ ಇದೆ. ಅದಕ್ಕೆ ವೈರಲ್ ಫೀವರ್ ಜಾಸ್ತಿ ಆಗ್ತಾ ಇರೋದರಿಂದ ಮಕ್ಕಳನ್ನು ಕಾಪಾಡಬೇಕಾಗಿರೋದು ಎಲ್ಲರ ಆದ್ಯ ಕರ್ತವ್ಯ ಅನ್ನುವಂತಹ ಮಾತು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.